ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ? 30 ವರ್ಷಗಳಿಂದ. ನಿಮ್ಗೇನ ಲಾಭ ಇದೆಯಾ ಇದರಲ್ಲಿ? ನಷ್ಟ, ಎಲ್ಲ ನಷ್ಟನೇ ನಷ್ಟನೇ. ಹೇಗೆ ಹೇಗೆ ಹೇಳ್ತೀರಿ ನೀವು? ಲಾಭ ಅಂತಲ್ಲ ನಷ್ಟ ಅಂತ ಕೆಲಸ ಮಾಡ್ತೀರಿ, ದುಡ್ಡು ಕೊಡಲ್ಲ, ಕೂಲಿ ಅವ್ರ ಸಾಲ ಸೌಲಭ್ಯ ಮಾಡಿ ಕೊಡ್ಬೇಕು. ನಮ್ಗ ಉದ್ಯೋಗ ಕಮ್ಮಿ ಆಗಿದೆ, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಗವರ್ಮೆಂಟ್ ಇಂದ ಸೌಲಭ್ಯ ಏನು ಸಿಗ್ತಾ ಇಲ್ಲ ನಮ್ಗ. ನಿಮ್ಗೆ ಯಾವ್ದೇ ಒಂದು ಸಬ್ಸಿಡಿ ಏನು ಸಿಗ್ತಾ ಇಲ್ವಾ? ಏನು ಸಿಗ್ತಾ ಇಲ್ಲ. ನೀವ್ ಯಾಕೆ ಸರ್ಕಾರಕ್ಕೆ ಹೋಗಿ ಇದು ಮುತ್ತಿಗೆ ಹಾಕ್ಬಾರ್ದು? ಮುತ್ತಿಗೆ ಹಾಕಂದ್ರೆ ನಮ್ ಸಂಘ ಇತ್ತು, ಸಂಘ ಕ್ಯಾನ್ಸಲ್ ಆಯ್ತು. ಸಂಘ ಇದ್ದೀರ ಮುತ್ತಿಗೆ ಹಾಕ್ಬೋದಾಗಿತ್ತು. ರೇಟ್ಗಳಿದೆಯಾಗ ನಿಮ್ದು? ರೇಟ್ ಇದೆ, ರೇಟ್ ಇರಾಗಿ ಹಿಂದಿವರು ಬಂದು ತುಂಬೇಗಿದ್ದಾರೆ. ನಮ್ಮ ಹೊಸಪೇಟೆ ತಾಲೂಕಾಗಿ ಹಿಂದಿವರು ಸುಮಾರು ಜನ ತುಂಬೇಗಿದ್ದಾರೆ. ನಮ್ಗೆ ಕೆಲಸ ಕಾರಿಗೆ ಇಲ್ಲ. ಏನೇ ಮಾಡ್ಬೇಕಂದ್ರೆ ನಾವು 100 ರೂಪಾಯಿ ಮಾಡಿದ್ರೆ ಅವ್ರು 50 ರೂಪಾಯಿ ಮಾಡಕ್ ಹೋಗ್ತಾರೆ. ನಮ್ಗೆ ಕೆಲಸ ಕಾರ್ಯ ಇಲ್ಲ. ನಾವು 30 ವರ್ಷದಿಂದ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರಿ. ನಮ್ಗೆ ಮರದ ಬೆಲೆ ರೇಟ್ ಜಾಸ್ತಿ ಆಗಿದೆ. ನಾವು ಇಲ್ಲಿ ಕಮ್ಮಿ ರೇಟ್ ಕೊಟ್ಕೊಂತೀರಿ, ಅವ್ರ ಮರ ರೇಟ್ ಜಾಸ್ತಿ ಆಗಿದೆ. ಒಂದ್ ತಿಂಗಳ 2400 ರೂಪಾಯಿ ಇತ್ತು, ಇವಾಗ 2800 ರೂಪಾಯಿ ಆಗಿದೆ. ಟ್ಯಾಕ್ಸ್ ಮುತ್ತಂದು ಟ್ಯಾಕ್ಸು ಗಿಕ್ಸ್ ಎಲ್ಲ ಹಾಕಿ 2000-3000 ರೂಪಾಯಿ ಮಾರ್ತಾ ಇದ್ದಾರೆ. ಇವಾಗ ನಮ್ಗೆ ಆಳುಗಳ್ಗೆ ಕೂಲಿ ಕೊಡಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. ನಮ್ಗೆ ಗೌರ್ಮೆಂಟ್ ಇಂದ ಸಬ್ಸಿಡಿಗಳು ಯಾವ್ದು ಇಲ್ಲ. ನಮ್ಗೆ ಮಾಡ್ಕೊಡ ಅಂತ ನಾವು ಕೇಳ್ತಾ ಇದ್ದೀರಿ. ನಮ್ಮ ಸರ್ಕಾರ ನಮ್ಮ ಕಾರ್ಪೆಂಟ್ರಿಗೆ ಇವತ್ತಿರೋ ರೇಟು ನಾಳೆ ಇರಲ್ಲ, ಒಂದು ತಿಂಗಳಿಗಿರಲ್ಲ ಮರದ ರೇಟು. ಸ್ವಲ್ಪ ನಮ್ಮ ಸರ್ಕಾರ ಸ್ವಲ್ಪ ಇದೆತ್ಕೊಂಡು ಇದನ್ನು ಈಗ ಸ್ವಲ್ಪ ಸಬ್ಸಿಡಿ ಅಂತ ಸರ್ಕಾರನ ಕೊಟ್ಟರೆ ನಮ್ಮ ಕಾರ್ಪೆಂಟ್ರಿಗೆ ಒಳ್ಳೆ ಚೆನ್ನಾಗಿರ್ತದೆ ಅಂತ ಒಂದು ಭಾವನೆ.